ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲ ವಿದ್ಯಾರ್ಥಿಗಳಿಗೆ ಎಸ್ ಎಸ್ ಬಿ ಸ್ಕಾಲರ್ಶಿಪ್ ಅಪ್ಡೇಟಾಗಿ ನಿಮಗೆಲ್ಲ ಸ್ವಾಗತ. ಸ್ವಾಗತ. ಸಿ ಸುದ್ದಿ ಕೂಡ ಬಂದಿದೆ, ಅದನ್ನು ತಿಳಿಸ್ಕೊಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಇಷ್ಟ ಆದರೆ ಲೈಕ್ನ ಮಾಡಿ. ಇಲ್ಲಿ ಎಸ್ ಎಸ್ ಬಿದು ಹೊಸ ಅಪ್ಡೇಟ್ ಏನಂದರೆ, ಇಲ್ಲಿ ಎಸ್ ಎಸ್ ಬಿ ಸ್ಕಾಲರ್ಶಿಪ್ ಮುಖಾಂತರನೇ ಎಲ್ಲ ಸ್ಕಾಲರ್ಶಿಪ್ಗಳದ್ದು ಕೂಡ ಅನುಷ್ಠಾನ ಮಾಡಬೇಕಂತೇಳಿ ಉನ್ನತ ಶಿಕ್ಷಣ ಇಲಾಖೆ ಆದೇಶ ಹೊರಡಿಸಿದೆ. ಮೀನ್ಸ್ ಯಾವೆಲ್ಲ ಸ್ಕಾಲರ್ಶಿಪ್ ಬರಬೇಕು ಎಲ್ಲದನ್ನು ಕೂಡ ಎಸ್ ಎಸ್ ಬಿ ಮುಖಾಂತರ ನೀವು ವಿದ್ಯಾರ್ಥಿಗಳಿಗೆ ನೇರವಾಗಿ ಟ್ರಾನ್ಸ್ಫರ್ ಮಾಡಿಸ್ಬೇಕು ಅಂತೇಳಿ, ಅಂದರೆ ನೇರವಾಗಿ ವರ್ಗಾವಣೆ ಮಾಡಬೇಕು ಅಂತೇಳಿ ಉನ್ನತ ಶಿಕ್ಷಣ ಇಲಾಖೆ ಅಂದ್ಬಿಟ್ಟು ಸೂಚನೆ ನೀಡಿದೆ. ಇಲ್ಲಿ ನಿಮಗೆ ಉನ್ನತ ಶಿಕ್ಷಣ ಇಲಾಖೆ ಮೀನ್ಸ್ ಹೈಯರ್ ಎಜುಕೇಷನ್, ಯಾರ್ಯಾರು ಪಿ ಯು ಸಿ ನಂತರ ಬರ್ತಾರೆ ಅವರು ಉನ್ನತ ಶಿಕ್ಷಣ ಇಲಾಖೆ ಹೇಳಿಬಿಡ್ತಾರೆ. ಅವರು ಎಲ್ಲ ಥರದ ವಿದ್ಯಾರ್ಥಿ ವೇತನ, ಅವರಿಗೆ ಯಾವ ವಿದ್ಯಾರ್ಥಿ ವೇತನ ಬರುತ್ತೆ, ಎಲ್ಲ ವಿದ್ಯಾರ್ಥಿ ವೇತನ, ಸಹಾಯಧನ, ನಗದು ಪುರಸ್ಕಾರಗಳು ಮೀನ್ಸ್ ನಗದು ಪುರಸ್ಕಾರ ಮೀನ್ಸ್ ಪ್ರೈಸ್ ಮನಿ ಸೇರಿ ಎಲ್ಲ ಎಲ್ಲ ಶಿಷ್ಯ ವೇತನ ಕಾರ್ಯಕ್ರಮಗಳನ್ನು ಕೂಡ ಎಸ್ ಎಸ್ ಬಿ ಪೋರ್ಟಲ್ ಮುಖಾಂತರನೇ ನೀವು ಟ್ರಾನ್ಸ್ಫರ್ ಮಾಡಬೇಕು ಅಂತೇಳಿ ಶಿಕ್ಷಣ ಸಂಸ್ಥೆಗಳಿಗೆ ಸೂಚನೆ ನೀಡಿದೆ, ಕಡಕ್ಟಿಗೆ ವಾರ್ನಿಂಗ್ ಕೊಟ್ಟಿದೆ. ಈ ವರ್ಷ ಬಜೆಟ್ನ ಅನ್ವಯ ಉನ್ನತ ಶಿಕ್ಷಣ ಇಲಾಖೆಯಡಿ ಬರುವ ಎಲ್ಲ ಶಿಷ್ಯ ವೇತನ ಸ್ಕಾಲರ್ಶಿಪ್ಗಳನ್ನು ಒಗ್ಗೂಡಿಸಿ ಏಕ ಶಿಷ್ಯ ವೇತನ ಕಾರ್ಯಕ್ರಮದಡಿ ನಿರ್ವಹಿಸುವ ಕ್ರಮ ವಹಿಸಲಾಗ್ತದೆ. ಹಾಗಾಗಿ ಇಲಾಖೆಯಡಿಯಲ್ಲಿ ಬರುವ ಅನುದಾನಿತ ಅರೆ ಸರ್ಕಾರಿ ಸ್ವಂತ ನಿಧಿ ದತ್ತಿ ನಿಧಿಯನ್ನು ಎಸ್ ಎಸ್ ಬಿ ಮೂಲಕ ನೇರವಾಗಿ ವಿದ್ಯಾರ್ಥಿ ಖಾತೆಗೆ ಪಾವತಿಸಬೇಕು ಅಂತೇಳಿ ಆದೇಶ ಮಾಡಿದ್ದಾರೆ. ನಿಮಗೆ ಎಲ್ಲ ಸ್ಕಾಲರ್ಶಿಪ್ ಸಪ್ರೇಟ್ ಬರಲ್ಲ, ಎಲ್ಲ ಸ್ಕಾಲರ್ಶಿಪ್ ಸೇರಿ ಒಂದೇ ಟೈಮ್ ನಿಮಗೆ ಒಂದೇ ಏಕ ಶಿಷ್ಯ ವೇತನ ಅಂತೇಳಿ ನಿಮಗೆ ಕಾರ್ಯಕ್ರಮದಡಿ ಎಲ್ಲ ಯಾವ್ಯಾವ ಬರಬೇಕಲ್ಲ ಅಟ್ಟೇ ಟೈಮ್ ಸಿಂಗಲ್ ಆಗಿ ನಿಮಗೆ ಸ್ಕಾಲರ್ಶಿಪ್ನ ಕೊಡ್ತೀವಿ ಅಂತ ಹೇಳಿದ್ದಾರೆ. ಈ ಹಿಂದೆ ಆ ಡಿಪಾರ್ಟ್ಮೆಂಟ್ ಬೇರೆ, ಈ ಡಿಪಾರ್ಟ್ಮೆಂಟ್ ಬೇರೆ, ಆ ಸ್ಕಾಲರ್ಶಿಪ್ ಬೇರೆ, ಈ ಸ್ಕಾಲರ್ಶಿಪ್ ಬೇರೆ ಅಂತೆಲ್ಲ ಏಕ ನಿಯಮದಡಿ ಉನ್ನತ ಶಿಕ್ಷಣ ವಿದ್ಯಾರ್ಥಿಗಳಿಗೆ ಏಕ ಶಿಷ್ಯ ವೇತನ ಅಂದರೆ ಒಂದೇ ಒಂದು ಸ್ಕಾಲರ್ಶಿಪ್ನ ಕೊಡ್ತಾರೆ. ಯಾವೆಲ್ಲ ಸರ್ಕಾರಿ ಅರೆ ಸರ್ಕಾರಿ ಬರುತ್ತೆ, ಸ್ವತಃ ನಿಧಿ ಬರುತ್ತೆ, ದತ್ತಿ ನಿಧಿ ಎಲ್ಲದು ಕೂಡ ಅಟ್ ಎ ಟೈಮ್ ನಾವು ಮಾಡ್ತೀವಿ ಅಂತ ಹೇಳಿದ್ದಾರೆ. ಇದು ವಿತ್ ಎ ಗುಡ್ ನ್ಯೂಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್.